ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಕೀ ಇವೆಂಟ್ಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗ್ಲೋಬಲ್ ಲೆವೆಲಿಂದ ಇಂಡಿಯಾದವರೆಗೂ ಯಾವೆಲ್ಲ ಇವೆಂಟ್ಗಳಿದ್ದಾವೆ, ಯಾವೆಲ್ಲ ಇವೆಂಟ್ಗಳು ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟನ್ನು ಮಾಡಬಹುದು ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಗೆಳೆಯರೆ, ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆನ್ಸನ್ನು ಓವರ್ವ್ಯೂ ಮಾಡೋದಾದರೆ ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸನ್ನು ನೋಡ್ಬೋದು. 0.92% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸ್, 654 ಪಾಯಿಂಟ್ಸ್. ಹಾಗೆ ನಾವು ನಿಫ್ಟಿ ನೋಡೋದಾದ್ರೆ ಇಲ್ಲೂ ಕೂಡ ಲಾಸ್ಟ್ 5 ಡೇಸ್ ಅಲ್ಲಿ 1.43% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓವರ್ಆಲ್ ಕಳೆದ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಹಾಗೆ ನಾವು ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ಓವರ್ವ್ಯೂ ಮಾಡೋದಾದ್ರೆ ಲಾಸ್ಟ್ 5 ಡೇಸ್ ಅಲ್ಲಿ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ, ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ, 1.41% ಪಾಸಿಟಿವ್ ಇದೆ. ಹಾಗೆ ನಾಸ್ಡಾಕ್ ಅಲ್ಲಿ ನಾವು ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ 5 ಡೇಸ್ ಅಲ್ಲಿ 1% ಪಾಸಿಟಿವ್ ಇದೆ. ಡೌನ್ ಆಗಿತ್ತು, ಅದರ ನಂತರ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿತು. 5 ಡೇಸ್ ಅಲ್ಲಿ ಓವರ್ಆಲ್ 1% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸದ್ಯದ ಮಟ್ಟಿಗೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಂತೂ ಪಾಸಿಟಿವ್ ಇದೆ, ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ, ಹಾಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ. ಹಾಗೆ ಈ ವಾರ ಯಾವೆಲ್ಲ ಇವೆಂಟ್ಗಳು ನಮ್ಮ ಮಾರ್ಕೆಟ್ ಮೇಲೆ ಹಾಗೂ ಅಮೆರಿಕನ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಅಮೆರಿಕದಿಂದ ಸರ್ವಿಸಸ್ PMI ಡೇಟಾ ರಿಲೀಸ್ ಆಗುತ್ತೆ. ಅದು ಯಾವತ್ತು ಅಂತ ನಾವು ನೋಡೋದಾದ್ರೆ ನೋಡಬಹುದು, 5ನೇ ತಾರೀಕು ಸರ್ವಿಸ್ PMI ಡೇಟಾ ರಿಲೀಸ್ ಆಗುತ್ತೆ. ಫೋರ್ಕಾಸ್ಟ್ 52.9% ಇದೆ. ಸೊ ನೋಡೋಣ ಎಷ್ಟು ಬರುತ್ತೆ ಅಂತ. ಸೊ ಇದ್ರ ಮೇಲೆ ಗಮನ ಇರಬೇಕಾಗುತ್ತೆ 5ನೇ ತಾರೀಕು. ನೆಕ್ಸ್ಟ್ ಚೀನಾದಿಂದ ಕೈಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ ರಿಲೀಸ್ ಆಗುತ್ತೆ. ಅದು ಇಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ, 8ನೇ ತಾರೀಕಿದೆ. ಸೊ 8ನೇ ತಾರೀಕು ಚೀನಾದಿಂದ ಬರುವಂತಹ ಡೇಟಾ ಮೇಲೆ ಗಮನ ಇರಬೇಕಾಗುತ್ತೆ. ಜೊತೆಗೆ ಚೀನಾದಿಂದ ಇನ್ನೂ ಒಂದು ನ್ಯೂಸ್ ಬರೋದಿದೆ, ಅದು CPI ಅಂದ್ರೆ ಇನ್ಫ್ಲೇಷನ್ ಡೇಟಾ. ಚೀನಾದಲ್ಲಿ ಇನ್ಫ್ಲೇಷನ್ ಅಂತೂ ಸದ್ಯದ ಮಟ್ಟಿಗೆ ನೆಗೆಟಿವ್ ಅಲ್ಲಿದೆ. ಸೊ ನೋಡಬಹುದು, ಲಾಸ್ಟ್ ಟೈಮ್ 0.3% ಬಂದಿತ್ತು, ಫೋರ್ಕಾಸ್ಟ್ 0.4 ಬರ್ಬೋದು ಅಂತ ಇತ್ತು. ಹಂಗ್ ನೋಡಿದ್ರೆ ಅದಕ್ಕಿಂತ ಕಡಿಮೆ ಬಂತು, ಪಾಸಿಟಿವ್ ಆಗಿ ಇತ್ತು. ಈಗ 0.5 ಬರ್ಬೋದು ಅಂತ ಅಂದ್ರೆ -0.5 ಫೋರ್ಕಾಸ್ಟ್ ಇದೆ. ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸೊ ಇದಕ್ಕಿಂತ ಕಡಿಮೆ ಬಂದ್ರೆ ಆಬ್ವಿಯಸ್ಲಿ ಅದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ, ಜಾಸ್ತಿ ಬಂದ್ರೆ ನೆಗೆಟಿವ್ ಪಾಯಿಂಟ್. ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ. ಇದು ಕೂಡ February 8ನೇ ತಾರೀಕಿದೆ. ಮ್ಯಾನುಫ್ಯಾಕ್ಚರಿಂಗ್ PMI ಕೂಡ February 8ಗೆ ಬರುತ್ತೆ, ಇನ್ಫ್ಲೇಷನ್ ಡೇಟಾ ಕೂಡ February 8ಗೆ ಬರುತ್ತೆ. ಸೊ ಎರಡರ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ. ಚೀನಾದಿಂದ ಸಾಕಷ್ಟು ನೆಗೆಟಿವ್ ನ್ಯೂಸ್ ಗಳು ಬರ್ತಾ ಇದಾವೆ, ಅದು ಮಾರ್ಕೆಟ್ ಮೇಲೆ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನು ಕೂಡ ಮಾಡ್ತಾ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ. ಸೊ ಹಾಗಾಗಿ ಇದ್ರ ಮೇಲೆ ಗಮನ ಇರಬೇಕಾಗುತ್ತೆ. ಇಮಿಡಿಯೇಟ್ಲಿ ಮಾರ್ಕೆಟ್ ಕೂಡ ರೆಸ್ಪಾಂಡ್ ಮಾಡಬಹುದು ಡೇಟಾ ಬಂದ್ಮೇಲೆ. ಹಾಗಾಗಿ ಇದ್ರ ಮೇಲೆ ಕೂಡ 8ನೇ ತಾರೀಕು ಗಮನ ಇರಲಿ. ನೆಕ್ಸ್ಟ್ US ಅಂಡ್ ಇರಾನ್, ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗ್ತಾ ಇದೆ. US ಇರಾಕ್ ಅಂಡ್ ಸಿರಿಯಾದಲ್ಲಿ ಕೆಲವೊಂದು ಅಟ್ಯಾಕ್ಸ್ ಅನ್ನ ಮಾಡಿದೆ, ಇರಾನಿಯನ್ ಟಾರ್ಗೆಟ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದ್ರ ಮೇಲೆ ಕೂಡ ಗಮನ ಇರಬೇಕಾಗುತ್ತೆ. ಇದೇನಾದ್ರೂ ಎಕ್ಸ್ಟ್ರೀಮ್ ಲೆವೆಲ್ ಹೋದ್ರೆ ಅಗೇನ್ ಮಧ್ಯಪ್ರಾಚ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆದ್ರೆ ಕ್ರೂಡ್ ಆಯಿಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಕ್ರೂಡ್ ಆಯಿಲ್ ಮೇಲೆ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಓವರ್ಆಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಮೇಲೆ ಕೂಡ ಗಮನ ಇರಬೇಕಾಗುತ್ತೆ. ಜೊತೆಗೆ ರೆಡ್ ಸಿ ಮೇಲೆ ಈಗಾಗಲೇ ಸಾಕಷ್ಟು ಡಿಸ್ಟರ್ಬೆನ್ಸಸ್ ಇದೆ, ತುಂಬಾ ದಿನದಿಂದ ಔತೀಸ್ ಅಟ್ಯಾಕ್ಸ್ ಮಾಡ್ತಾ ಇರೋದು. ಸೊ ಇದು ಎಲ್ಲಾನು ಬೌಂಡ್ ಆದ್ರೆ ಅದರ ಇಂಪ್ಯಾಕ್ಟ್ ಬೀಳೋದು ಕ್ರೂಡ್ ಆಯಿಲ್ ಮೇಲೆ. ಸದ್ಯದ ಮಟ್ಟಿಗೆ ಕ್ರೂಡ್ ಆಯಿಲ್ ಅಂತೂ below 80 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ below 80 ಲೆವೆಲ್ ಅಲ್ಲಿ ಇದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇನ್ ಕೇಸ್ ಇಲ್ಲಿ ಏನಾದರೂ ರ್ಯಾಲಿ ಬಂದ್ರೆ ಸಡನ್ ಆಗಿ, ಅದು ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ ನಮ್ಮ ಮಾರ್ಕೆಟ್ ಮೇಲೆ ಹಾಗೂ ಗ್ಲೋಬಲ್ ಮಾರ್ಕೆಟ್ ಮೇಲೆ. ನಾಟ್ ಓನ್ಲಿ ನಮ್ಮ ಮಾರ್ಕೆಟ್, ಎಲ್ಲ ಮಾರ್ಕೆಟ್ಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದ್ರ ಕಡೆ ಕೂಡ ಗಮನ ಇರಬೇಕಾಗುತ್ತೆ ನಿಮ್ದೆಲ್ಲರದು ಕೂಡ. ಹಾಗಂತ ಡೌನ್ ಫಾಲ್ ಬಂತು ಮಾರ್ಕೆಟ್ ಅಲ್ಲಿ ಅಂದ ತಕ್ಷಣ ನಾವೇನ್ ಭಯ ಪಡುವಂತದ್ದಿಲ್ಲ. ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬಂದು ಅಥವಾ ಮಧ್ಯಪ್ರಾಚ್ಯದಲ್ಲಿ ಡಿಸ್ಟರ್ಬೆನ್ಸಸ್ ಕಾರಣಕ್ಕೆ ಮಾರ್ಕೆಟ್ ಬಿತ್ತು ಅಂತಂದ್ರೆ ಭಯ ಪಡುವಂತದ್ದೇನಿಲ್ಲ, ಯಾಕಂದ್ರೆ ಮಾರ್ಕೆಟ್ ರಿಕವರಿ ಅದೇ ಆಗುತ್ತೆ, ಸ್ವಲ್ಪ ಸಮಯ ತಗೊಳ್ಬೋದು ಅಷ್ಟೇ. ಬಟ್ ನೀವು ಈ ನ್ಯೂಸ್ ಗಳ ಕಡೆ ಕೂಡ ಗಮನ ಇರಲಿ. ನೆಕ್ಸ್ಟ್ ಜಾನೆಟ್ ಎಲ್ಲೆನ್, ಇವ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರಬಹುದು. US ನ ಟ್ರೆಜರಿ ಸೆಕ್ರೆಟರಿ, ಇವರ ಸ್ಪೀಚ್ ಇದೆ 8ನೇ ತಾರೀಕು ಒಂದು ಕಾನ್ಫರೆನ್ಸ್ ಅಲ್ಲಿ. ಇದ್ರ ಕಡೆ ಕೂಡ ನಮ್ಮ ಗಮನ ಇರಬೇಕಾಗುತ್ತೆ, ಯಾಕಂದ್ರೆ ಇವರು US ಟ್ರೆಜರಿ ಸೆಕ್ರೆಟರಿ ಆಗಿರೋದ್ರಿಂದ ಕೆಲವೊಂದ್ಸಲ ಎಕನಾಮಿಗೆ ಸಂಬಂಧಪಟ್ಟಂತೆ, ಫೈನಾನ್ಸಿಯಲ್ ಗೆ ಸಂಬಂಧಪಟ್ಟಂತೆ, ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತೆ ಮಾತುಗಳನ್ನ ಆಡ್ತಾರೆ. ಅದು ಸ್ಟ್ರೈಟ್ ಅವೇ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಈ ಹಿಂದೆ ಕೂಡ ಸಾಕಷ್ಟು ಸಲ ಮಾಡಿದೆ, ಹಾಗಾಗಿ ಇವರ ಸ್ಪೀಚ್ ಮೇಲೂ ಕೂಡ ಗಮನ ಇರಬೇಕಾಗುತ್ತೆ. ಇದು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಅಂತಲ್ಲ, ಅವ್ರೇನಾದ್ರೂ ಅಂತ ಕ್ರೆಡಿಬಲ್ ಪಾಯಿಂಟ್ ಅನ್ನ ರೈಸ್ ಮಾಡಿದ್ರೆ ಖಂಡಿತ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಪಾಸಿಟಿವ್ ಇದ್ರೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ, ನೆಗೆಟಿವ್ ಇದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಇವರ ಸ್ಪೀಚ್ ಮೇಲೂ ಕೂಡ ಗಮನ ಇರಬೇಕಾಗುತ್ತೆ ನಮ್ದು. ಇವರು ಸೆನೆಟ್ ಬ್ಯಾಂಕಿಂಗ್ ಕಮಿಟಿ ಇಯರಿಂಗ್ ಅಲ್ಲಿ ಮಾತಾಡ್ತಿದ್ದಾರೆ. ಸೊ ಇವರ ಮಾತಿನ ಮೇಲೂ ನೀವು ನಿಗಾ ಇಡಬಹುದು 8ನೇ ತಾರೀಕು. ನೆಕ್ಸ್ಟ್ ನಮ್ಮ ಇಂಡಿಯಾಗೆ ಬರೋದಾದ್ರೆ, ಈ ವಾರ ಭಾರತದಲ್ಲಿ ಇಂಡಿಯಾ ಎನರ್ಜಿ ವೀಕ್ ನಡೀತಿದೆ ಗೋವಾದಲ್ಲಿ. ನೋಡಬಹುದು ಡೇಟ್ February 6ನೇ ತಾರೀಕಿಂದ 9ನೇ ತಾರೀಕು ವರೆಗೂ. ಅದರಲ್ಲಿ 17 ಎನರ್ಜಿ ಮಿನಿಸ್ಟರ್ಸ್ ಭಾಗಿಯಾಗ್ತಿದ್ದಾರೆ, ಗ್ಲೋಬಲ್ ಎನರ್ಜಿ ಮಿನಿಸ್ಟರ್ಸ್, ಬರೀ ಭಾರತದವರಲ್ಲ. 35,000 ಗೆಸ್ಟ್ ಬರುವಂತಹ ಚಾನ್ಸಸ್ ಇದೆ. ಹಾಗೆ 900 ಎಕ್ಸಿಬಿಟರ್ಸ್ ಈ ಎನರ್ಜಿ ವೀಕ್ ಅಲ್ಲಿ ಪಾಲ್ಗೊಳ್ತಿದ್ದಾರೆ. ಸೊ ಇಲ್ಲಿ ಎನರ್ಜಿಗೆ ಸಂಬಂಧಪಟ್ಟಂತ ನ್ಯೂಸ್ ಗಳು ಈ ವಾರ ಬರುತ್ತೆ. ಹಾಗಾಗಿ ನೀವು ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲ ಸ್ಟಾಕ್ ಗಳನ್ನು ಕೂಡ ಫೋಕಸ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಈ ನ್ಯೂಸ್ ಅನ್ನು ಕೂಡ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಯಾವ ರೀತಿ ನ್ಯೂಸ್ ಬಂತು ಅಂತ, ಒಳ್ಳೆ ನ್ಯೂಸ್ ಆದ್ರೆ ರಿಯಾಕ್ಷನ್ ಪಾಸಿಟಿವ್ ಇರುತ್ತೆ, ಬ್ಯಾಡ್ ನ್ಯೂಸ್ ಆದ್ರೆ ರಿಯಾಕ್ಷನ್ ನೆಗೆಟಿವ್ ಇರುತ್ತೆ. ಪ್ರಾಬಬ್ಲಿ ಆಲ್ಮೋಸ್ಟ್ ಎಲ್ಲಾನು ಕೂಡ ಒಳ್ಳೆ ನ್ಯೂಸ್ ಇರುತ್ತವೆ. ಇಂತ
ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದೀವಿ, ಅದು ಕೂಡ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ನಿಫ್ಟಿ 50 ಅಲ್ಲಿ ಟಾಪ್ 3 ಬರುತ್ತೆ. ಹಾಗಾಗಿ ಓವರ್ ಆಲ್ ಮಾರ್ಕೆಟ್ ಮೂಲಕ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಎನರ್ಜಿಗೆ ಸಂಬಂಧಪಟ್ಟಂತ ನ್ಯೂಸ್ ನ ಮೇಲೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಆಸ್ ಯೂಶುವಲ್ FIS DIS ಆಕ್ಟಿವಿಟೀಸ್. FIS ಶುಕ್ರವಾರ 70 crore ನೆಟ್ ಬೈಯಿಂಗ್ ಅನ್ನು ಮಾಡಿದರೆ DIS 2,500 crore ನೆಟ್ ಬೈಯಿಂಗ್ ಅನ್ನು ಮಾಡಿದೆ. ಓವರ್ ಆಲ್ ಈ ತಿಂಗಳಲ್ಲಿ 2 ಟ್ರೇಡಿಂಗ್ ಸೆಷನ್ ಅಲ್ಲಿ 1,808 crore ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದರೆ FIS ಕಡೆಯಿಂದ, DIS 3,335 crore ನೆಟ್ ಬೈಯಿಂಗ್ ಅನ್ನು ಮಾಡಿದೆ. ನೋಡೋಣ ಈ ವಾರ ಯಾವ ರೀತಿ ರಿಯಾಕ್ಷನ್ ಇವ್ರ ಕಡೆಯಿಂದ ಬರುತ್ತೆ ಅಂತ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇಟ್ಬಹುದು. ಹಾಗೆ ನೆಕ್ಸ್ಟ್ ರಿಸಲ್ಟ್ಸ್, ಈ ವಾರ ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಬರೋದು ಬಾಕಿ ಇದೆ. ಸೊ ನೋಡಬಹುದು ಅಶೋಕ್ ಲೇಲ್ಯಾಂಡ್ ನ ರಿಸಲ್ಟ್ ಇದೆ, ಬಜಾಜ್ ಎಲೆಕ್ಟ್ರಿಕಲ್ಸ್ ರಿಸಲ್ಟ್ ಇದೆ, ಭಾರತೀಯ ಏರ್ಟೆಲ್ ರಿಸಲ್ಟ್ ಇದೆ. ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಈ ವಾರ ಇದೆ. ಸೊ ಅವುಗಳ ಮೇಲೆ ಕೂಡ ನಿಮ್ಮ ಗಮನ ಇರಲಿ. ಹಾಗೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನ ನೀವು ಮಿಸ್ ಮಾಡದೆ ಸ್ಟಡಿ ಮಾಡಿ ನಿಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗಬಹುದು. ಜ್ಯೋತಿ ರೆಸಿನ್ಸ್ ನೋಡಬಹುದು, ಮ್ಯಾನ್ ಇನ್ಫ್ರಾ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವಂತಹ ಕಂಪನಿ, ಇವೆಲ್ಲನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪಾರದೀಪ್ ಫಾಸ್ಫೇಟ್ಸ್ ಬಗ್ಗೆ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ, ಅವ್ರು ನೋಡಬಹುದು. ಪ್ರಿನ್ಸ್ ಪೈಪ್ಸ್ ರಿಸಲ್ಟ್ ಇದೆ, ಸ್ಟಾಕ್ಗಳ ಮೇಲೆ ಕೂಡ ನಿಮ್ಮ ಗಮನ ಇರಲಿ. ಆಜಾದ್ ಎಂಜಿನಿಯರಿಂಗ್ ಕೆಲವರು ರಿಸಲ್ಟ್ ಯಾವಾಗ ಅಂತ ಕೇಳ್ತಾ ಇದ್ರಿ ಪ್ರಶ್ನೆ, ನೋಡಬಹುದು 6 ರಿಸಲ್ಟ್ ಇದೆ. ಸೊ ಇವೆಲ್ಲ ಕಂಪನಿಗಳ ಮೇಲೆ ನಿಮ್ಮ ಗಮನ ಇರಲಿ. ಎಲ್ಲಾನು ಕೂಡ ನಾನು ರೀಡ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಜಸ್ಟ್ ನಿಮಗೆ ಬಿಡ್ತೇನೆ. ಒಂದ್ಸಲ ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್ ಇನ್ನ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ, ಈ ವಾರ 4 IPO ನಾಳೆ ಒಂದು ಓಪನ್ ಆಗ್ತಾ ಇದೆ, ಅಭಿಜಯ್ ಸುರೇಂದ್ರ, ಇದ್ರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ರಾಶಿ ಪೆರಿಫೆರಲ್ಸ್ 7 ಓಪನ್ ಆಗುತ್ತೆ, ಜನ್ನಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅದು ಕೂಡ 7 ಇದೆ, ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 7. ಈ ವಾರ ಕೂಡ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಬಿಸಿಯೆಸ್ಟ್ ವೀಕ್. ಹಾಗೆ ಈಗಾಗಲೇ BLS ಸರ್ವಿಸಸ್ ಅಲಾಟ್ಮೆಂಟ್ ಆಗಿದೆ. ಆಸ್ ಯೂಶುವಲ್ ನಮ್ಗಂತೂ ಈ ಸಲ ಅಲಾಟ್ ಆಗಿಲ್ಲ, ಈ ಸಲ ಕೂಡ ಕೆಲವರು ಕಮೆಂಟ್ ಮಾಡಿದಿರಿ ನಮ್ಗೆ ಅಲರ್ಟ್ ಆಗಿದೆ ಅಂತ. ಸೊ ಖಂಡಿತ ನಿಮ್ಗೆ ಕಂಗ್ರಾಚುಲೇಷನ್ಸ್, ನೀವೇ ಅದೃಷ್ಟವಂತರು ಅಂತ ಹೇಳ್ಬೋದು. ಯಾಕಂದ್ರೆ ಒಳ್ಳೆ ಲಿಸ್ಟಿಂಗ್ ಏನನ್ನ ಕೊಡುವಂತ ಸಾಧ್ಯತೆ ಇದೆ. ನಾನು ಕೂಡ ಅಪ್ಲೈ ಮಾಡಿದ್ದೆ, ನನಗೂ ಕೂಡ ಸಿಕ್ಕಿಲ್ಲ, ಅಮೌಂಟ್ ಅನ್ ಬ್ಲಾಕ್ ಕೂಡ ಆಗಿದೆ ಈಗಾಗಲೇ. ನೋಡೋಣ, ಟ್ರೈ ಮಾಡ್ತಾ ಇರೋಣ. ಸೊ ಈ ವಾರ ಕೂಡ 4 IPO ಇದೆ, ಸೊ ಇವುಗಳ ಬಗ್ಗೆ ಕೂಡ ಸಾಕಷ್ಟು ಹೋಪ್ಸ್ ಇದೆ, ಟ್ರೈ ಮಾಡ್ತಾ ಇರೋಣ. ಹಾಗೆ ಇವುಗಳ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ತುಂಬಾ ಜನ ಈಗಾಗಲೇ ರಿಕ್ವೆಸ್ಟ್ ಮಾಡ್ತಾ ಇದೆ, ಕವರ್ ಮಾಡ್ತೀನಿ. ಸರಿ ಗೆಳೆಯರೆ, ಈ ಎಲ್ಲ ಇವೆಂಟ್ಗಳ ಮೇಲೆ ನಿಮ್ಮ ಕಣ್ಣಿರಲಿ. ಪಾಸಿಟಿವ್ ನ್ಯೂಸ್ ಬಂದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮಾರ್ಕೆಟ್ ಅಲ್ಲಿ, ನೆಗೆಟಿವ್ ನ್ಯೂಸ್ ಬಂದ್ರೆ ನೆಗೆಟಿವ್ ರಿಯಾಕ್ಷನ್ ಇದ್ದೇ ಇರುತ್ತೆ. ಸೊ ಓವರ್ ಆಲ್ ಈ ಇವೆಂಟ್ಗಳ ಮೇಲೆ ನಿಮ್ಮ ಗಮನ ಇರಲಿ. ನಿಮಗೆ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಪಿಕ್ಚರ್ ಇರುತ್ತೆ ಈ ನ್ಯೂಸ್ ಬಗ್ಗೆ ತಿಳ್ಕೊಂಡ್ರೆ. ಹಾಗಾಗಿ ಆಯಾ ಡೇಟ್ಗಳು ಈ ನ್ಯೂಸ್ಗಳ ಮೇಲೆ ಗಮನ ಇಟ್ಟಿರಿ. ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಪವರ್ ಸೆಕ್ಟರ್ ಅನ್ನ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡಿರಿ, ಯಾಕಂದ್ರೆ ನಾವೆಲ್ಲರೂ ತುಂಬಾ ಜನ ಪವರ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ. ಹಾಗಾಗಿ ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.